ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ತ್ಯಜೇದ ದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ ಶ್ರೋತೃಗಳಿಗೆ ಆಧ್ಯಾತ್ಮ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳು ಎಂಬ ಸರಣಿಯ ಪ್ರಥಮ ಪುಷ್ಪವಾದ ಆನಂದ ಜೀವನಕ್ಕೆ ಸ್ವಾಗತ ನಿಮ್ಮ ವ್ಯವಹಾರವು ಹೇಗೆ ಇರಲಿ ನೀವು ಈಗ ಯಾವ ಸ್ಥಿತಿಯಲ್ಲಿಯೇ ಇದ್ದರೂ ನಿಜವಾಗಿ ನೀವು ಆನಂದ ಸ್ವರೂಪನಾದ ಭಗವಂತನ ಅಂಶಭೂತರು ವಿವೇಕಾನಂದರು ಈ ಕಾರಣದಿಂದಾಗಿಯೇ ಪ್ರತಿಯೊಬ್ಬ ಮನುಷ್ಯನನ್ನು ಅಮೃತ ಎಂದು ಕರೆದದ್ದು ಎಲ್ಲರೂ ದೇವತೆಗಳ ವರಸಂತಾನವೆಂದೇ ಕರೆದದ್ದು ಆನಂದವು ನಿಮ್ಮ ಜೀವನದ ಹಕ್ಕು ಭಗವಂತನು ಯಾರ ಮೇಲೆ ಅತ್ಯಂತ ಪ್ರೇಮವನ್ನಿಟ್ಟಿರುತ್ತಾನೋ ಅವರನ್ನು ಅವರು ಇನ್ನಷ್ಟು ಉದ್ಧಾರವಾಗಲಿ ಎಂಬ ಉದ್ದೇಶದಿಂದಲೇ ಅವರಿಗೆ ದೇಹವೆಂಬ ಒಂದು ವಾಹನವನ್ನು ಅಂದರೆ ಭೂಮಿಯಲ್ಲಿ ಸಂಚರಿಸುವುದಕ್ಕೆ ಯೋಗ್ಯವಾದಂತಹ ದೇಹವೆಂಬ ಒಂದು ವಾಹನವನ್ನು ಕೊಟ್ಟು ಅವರನ್ನು ಈ ಭೂಮಿಗೆ ಕಳುಹಿಸುತ್ತಾನೆ ಈ ಭೂಮಿಯಲ್ಲಿ ಆ ಮನುಷ್ಯನ ಆನಂದಕ್ಕಾಗಿಯೇ ಎಲ್ಲ ಚರಾಚರ ವಸ್ತುಗಳನ್ನು ಸೃಷ್ಟಿಸಿದ್ದಾನೆ ಹಾಗೆಂದ ಮಾತ್ರಕ್ಕೆ ಅದನ್ನು ನಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳಬೇಕೆಂದಲ್ಲ ಭಗವಂತ ನಿರ್ಮಿಸಿರುವ ಈ ಅದ್ಭುತವಾದ ಸೃಷ್ಟಿಯ ಆನಂದವನ್ನು ಅನುಭವಿಸುತ್ತಾ ಆನಂದದಲ್ಲಿ ಜೀವನ ಕಳೆಯುವ ಆಶಯದಿಂದಲೇ ಭಗವಂತನೇ ನಮ್ಮನ್ನು ಈ ಜಗತ್ತಿಗೆ ಕಳುಹಿಸಿರುವನು ಆನಂದ ಸ್ವರೂಪನಾದ ಭಗವಂತನು ಸರ್ವವ್ಯಾಪಿಯಾಗಿರುತ್ತಾನೆ ನೆನಪಿರಲಿ ಪ್ರಕೃತಿಯಲ್ಲಿ ನಮಗೆ ಕಾಣುವ ಎಲ್ಲ ಚರಾಚರ ವಸ್ತುಗಳು ಭಗವಂತನ ಸ್ವರೂಪವೇ ಭಗವಂತನೇ ವಿವಿಧ ಭಿನ್ನ ಭಿನ್ನ ರೂಪದಲ್ಲಿ ನಮ್ಮ ಸುತ್ತಲೂ ಎದ್ದು ನಮಗೆ ಆನಂದವನ್ನು ನೀಡುವ ಸಲುವಾಗಿಯೇ ಆತನ ಉಪಸ್ಥಿತಿ ಇರುತ್ತದೆ ಅವನು ದೇವತೆಗಳಲ್ಲಿ ಋಷಿಗಳಲ್ಲಿ ಮಹಾತ್ಮರಲ್ಲಿ ಇರುವಂತೆಯೇ ಮನುಷ್ಯರಲ್ಲಿ ಸಾಮಾನ್ಯ ಮನುಷ್ಯರಲ್ಲಿ ನನ್ನಲ್ಲಿಯೂ ನಿಮ್ಮಲ್ಲಿಯೂ ಇರುತ್ತಾನೆ ಅವತಾರ ಪುರುಷರಿರಬಹುದು ಸಾಧು ಸಂತರಿರಬಹುದು ಋಷಿ ಮಹರ್ಷಿಗಳಿರಬಹುದು ಅವರಲ್ಲಿರುವ ದೈವತ್ವ ಅವರು ತಪಸ್ಸಿನಿಂದ ವಿಕಸನಗೊಳಿಸಿರುತ್ತಾರೆ ಆದರೆ ನಾವು ಈ ದೇಹವನ್ನೇ ಯಾವ ದೇಹದೊಳಗೆ ನಮಗೆ ವಾಸಿಸಲು ಅವಕಾಶವನ್ನು ಭಗವಂತ ಕೊಟ್ಟಿದ್ದನೋ ಆ ದೇಹವನ್ನೇ ನನ್ನದೆಂದು ತಿಳಿದು ಆ ಕಾರಣದಿಂದಾಗಿ ಆ ದೇಹಕ್ಕೆ ಸಂಭವಿಸುವ ಸಮಸ್ಯೆಗಳನ್ನೆಲ್ಲ ನನಗೇ ಸಂಭವಿಸುತ್ತಿದೆ ಎಂದು ಭಾವಿಸಿ ಆ ಕಾರಣದಿಂದಾಗಿ ಯಾವ ದೈವತ್ವವನ್ನು ವಿಕಸನಗೊಳಿಸಬೇಕಿತ್ತೋ ಆ ಭಗವಂತನನ್ನೇ ದೂರ ಮಾಡಿಕೊಂಡು ಬಿಡುತ್ತೇವೆ ಆದರೆ ನಿಜವಾಗಿ ಈಗಲೇ ಅದರಲ್ಲೆಲ್ಲ ಅಂದರೆ ನನ್ನಲ್ಲಿಯೂ ನಿಮ್ಮಲ್ಲಿಯೂ ಇರುವಾಗ ಪಂಚವೇಕೆ ದುಃಖಮಯವಾಗಿ ಕಾಣುತ್ತಿದೆ ಆದರೆ ನಿಜವಾಗಿ ಈಗಲೇ ಅದರಲ್ಲೆಲ್ಲ ಭಗವಂತನ ಆನಂದವು ತುಂಬಿ ತುಳುಕಾಡುತ್ತಿದೆ ಆದರೂ ಪ್ರಪಂಚ ದುಃಖಮಯವಾಗಿರುವಂತೆಯೇ ಕಾಣುತ್ತಿದೆಯಲ್ಲ ನನಗೇಕೆ ಆನಂದ ಕಾಣುತ್ತಿಲ್ಲ ಅದಕ್ಕೆ ಮುಖ್ಯ ಸಾಧನೆಯಾಗಿ ಬೇಕಾಗಿರುವುದು ಇಲ್ಲಿ ದೇಹದ ಒಳಗಿರುವಂತಹ ನನ್ನ ದೇಹ ನನ್ನ ಕಣ್ಣು ನನ್ನ ಕಿವಿ ಎಂದು ಹೇಳುತ್ತಿರುವಂತಹ ಆ ನಾನು ಯಾರು ಎಂಬುದನ್ನು ಅರಿತ ದಿನ ಈ ಜಗತ್ತು ಏನು ಏಕೆ ಈ ಜಗತ್ತು ಆನಂದಮಯವಾಗಿದ್ದರು ನಾನು ದುಃಖವನ್ನು ಅನುಭವಿಸುತ್ತಿದ್ದೇನೆ ನೆನಪಿರಲಿ ಇಲ್ಲಿ ನಾನು ಎಂಬುದೇ ಆ ದುಃಖವನ್ನು ಅನುಭವಿಸುತ್ತಿರುವುದು ಹೊರತು ಆ ನಾನು ಸ್ವತಃ ದುಃಖಿಯಲ್ಲ ಆದರೆ ನಾನು ಯಾರು ನಿಮಗೆ ಬಡತನ ಆಶಾ ಭಂಗ ಚಿಂತೆ ದುರ್ವ್ಯಸನ ಬೇನೆ ಕಷ್ಟ ಪರಂಪರೆಗಳು ಕಾಣುತ್ತಿರಬಹುದು ಆದರೂ ನೀವು ಈಗಲೇ ಇಲ್ಲಿಯೇ ಅಮೃತಾನಂದ ಆನಂದಂ ಆನಂದಾಮೃತ ಸ್ವರೂಪನಾದ ಭಗವಂತನಲ್ಲಿಯೇ ಇದ್ದುಕೊಂಡಿರುವಿರಿ ನಮ್ಮ ಸುತ್ತಮುತ್ತಲೂ ಇರುವುದಿರಲಿ ಈ ದೇಹವಿರಲಿ ಪ್ರತಿಯೊಂದೂ ಕೂಡ ಭಗವಂತನ ಸ್ವರೂಪವೇ ಆ ನಡುವೆ ಭಗವಂತನೊಂದಿಗೆ ಒಂದಾಗಿ ಇರುವಾಗ ಅಲ್ಲಿ ದುಃಖವೆಲ್ಲಿಂದ ಬರುತ್ತದೆ ಆದರೂ ನಾನು ಏಕೆ ಕಷ್ಟ ಪರಂಪರೆಗಳು ದುಃಖವನ್ನೇ ಕಾಣುತ್ತಿದ್ದೇನೆ ಇದು ಹೇಗೆ ಎಂಬುದನ್ನು ಅರಿತುಕೊಳ್ಳಬೇಕು ಇಷ್ಟೇ ಈ ಅರಿತುಕೊಳ್ಳುವಿಕೆಯೇ ಈ ಅರಿವೆಯೇ ಆನಂದ ಜೀವನದ ಗೊತ್ತು ನಮಸ್ತೆ ಶಾರದೇ ದೇವಿ ಕಶ್ಮೀರ ಪುರವಾಸಿನಿ ఓమహం ప్రాథయే నిత్యం విద్యాదానంచ దేహిమే నమస్క